राज्य सरकार महत्व निर्धार पीएसआई मरु परीक्षे के सरकार निर्धारव राज्य सरकार महत्व निर्धारीता है पीएसआई अक्रम पीएसआई मरु परीक्षे के सरकार निर्धारव पीएसआई एग्जाम नेमकाति विचार एग्जाम अक्रम इडी बटा बयलागित्तु इडी राज्य बेसर व्यक्तपडिसितु जो साकष्टु अष्टु जन अभ्यर्थी सावरारु संख्येयल्लि एग्जाम बरेदोरु भविष्य प्रश्नेयागित्तु एग्जाम पुनः एर्पाडु माडबेकु इदु राज्य सरकारदिंद बंदिरुवंत महत्व निर्धार हिंदे नडेदिद्दंतह नेमकाति एल्लवन्न कूड रद्द माडबेकु पीएसआई मरु परीक्षेगे सरकार निर्धारवन्न तेगेदुकोंडिरुवंतदु ಈ ಹಿಂದೆ ಏನೇನು ಗೋಲ್ ಮಾಲ್ ಆಗಿದೆ ಅದೆಲ್ಲವೂ ಕೂಡ ರದ್ದಾಗಬೇಕು ನೇಮಕಾತಿ ಆಗಿದ್ರೆ ಆ ಪರೀಕ್ಷೆಯಿಂದ ಬಂದಿರುವಂತ ರಿಸಲ್ಟ್ ಎಲ್ಲಾ ಕೂಡ ರದ್ದು ಮಾಡಬೇಕು ಮತ್ತೆ ಮರು ಪರೀಕ್ಷೆ ಆಗಬೇಕು ಪಿಎಸ್ಐ ಎಕ್ಸಾಮ್ ನಲ್ಲಿ ನಡೆದಿರುವಂತ ಅಕ್ರಮದ ನಂತರದಲ್ಲಿ ಸುದ್ದಿ ಆಗಿತ್ತು ಒಂದಷ್ಟು ಜನರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು ಇನ್ನು ಕೂಡ ಬಹಳಷ್ಟು ಮಂದಿ ಬಾಕಿ ಇದ್ದಾರೆ ಇದಾಗ್ಲೇ 17 ಕ್ಕೂ ಹೆಚ್ಚು ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತ ಸುದ್ದಿ ಈಗ ರಾಜ್ಯ ಸರ್ಕಾರದಿಂದ ಮಹತ್ವದ ನಿರ್ಧಾರ ಬಂದಿದೆ ಅದು ಕೇಳ ಬಂದಿದೆ ತನಿಖೆ ಆಗ್ತಾ ಇದೆ ಅವರ ಡಿಪಾರ್ಟ್ಮೆಂಟ್ ತನಿಖೆ ಮಾಡೋದು ಥ್ಯಾಂಕ್ ಯು ಧನ್ಯವಾದ ನರಿ ವಾಟ್ ನೆಕ್ಸ್ಟ್ ಅನ್ನುವಂತ ಪ್ರಶ್ನೆ ಇತ್ತು ಈಗ ಅಕ್ರಮ ಆಯಿತು ಒಂದಷ್ಟು ಜನರಿಗೆ ಇದಾಗ್ಲೇ ಹುದ್ದೆಗಳು ಹೋಗಿದೆ ರಿಸಲ್ಟ್ ಬಂದಾಗಿದೆ ಬರ್ದಿರೋರ ಪಾಡು ಏನಾಗಬೇಕು ನಿಜವಾಗಿಯೂ ಶ್ರಮ ಹಾಕಿದವರ ಪಾಡು ಏನಾಗಬೇಕು ಇವೆಲ್ಲ ಪ್ರಶ್ನೆಗಳು ಇದ್ದವು ಈಗ ರಾಜ್ಯ ಸರ್ಕಾರ ಅದಕ್ಕೆ ತೆರೆ ಎಳಿತಾ ಇದೆ ಮಹತ್ವದ ನಿರ್ಧಾರವನ್ನ ಪ್ರಕಟಿಸಿ ಆಗಿದೆ ಪುನಃ ಪರೀಕ್ಷೆ ಆಗಬೇಕು ಅಂತ ಅಕ್ರಮ ನಡೆದಿರುವಂತ ಹಿನ್ನೆಲೆಯಲ್ಲಿ ಮರು ಪರೀಕ್ಷೆಯ ನಿರ್ಧಾರವನ್ನ ರಾಜ್ಯ ಸರ್ಕಾರ ಹೊರಡಿಸಿದೆ ಹಿಂದೆ ನಡೆದಿದ್ದಂತ ನೇಮಕಾತಿಯನ್ನ ರದ್ದು ಮಾಡೋದು ಪುನಃ ಪರೀಕ್ಷೆಯನ್ನ ನಡೆಸೋದು 545 ಹುದ್ದೆಗಳಿಗೂ ಕೂಡ ಮರು ಪರೀಕ್ಷೆ ಆಗುತ್ತೆ ಅದಾದ ನಂತರ ಆಗಬೇಕಿರುವಂತ ಎಕ್ಸಾಮ್ ಗೆ ಬ್ರೇಕ್ ಅನ್ನು ಹಾಕಿತ್ತು ಆದ್ರೆ 545 ಅಭ್ಯರ್ಥಿ ಆ ಒಂದು ಪೋಸ್ಟ್ ಗಳಿಗೆ ಆಲ್ರೆಡಿ ಎಕ್ಸಾಮ್ ಆಗಿತ್ತು 50,000 ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅದರ ಪರೀಕ್ಷೆಯನ್ನು ಕೂಡ ತೆಗೆದುಕೊಂಡಿದ್ರು ಸೋ ಅಲ್ಲಿ ಏನು ಮಾಡ್ತಾರೆ ಏನು ನಿರ್ಧಾರಗಳು ಆಗಿರುತ್ತೆ ಅನ್ನುವಂತ ಪ್ರಶ್ನೆ ಇತ್ತು ಇದೀಗ ರಾಜ್ಯ ಸರ್ಕಾರ ಮರು ಪರೀಕ್ಷೆಯ ನಿರ್ಧಾರವನ್ನ ಹೊರಹಾಕಿದೆ ನೆಕ್ಸ್ಟ್ ಎಕ್ಸಾಮಿನೇಷನ್ ಯಾವ ರೀತಿ ಕಂಡಕ್ಟ್ ಮಾಡಬೇಕು ಎಷ್ಟು ಸೆಂಟರ್ ಗಳಿರಬೇಕು ಮತ್ತು ಅದರಲ್ಲಿ ಯಾವುದನ್ನು ಬದಲಾವಣೆ ಮಾಡ್ಕೊಳ್ಳಬೇಕು ಯಾಕಂದ್ರೆ ಈಗ ನಿಮ್ಮ ಇಲಾಖೆ ನಡೆಸಿರೋದ್ರಿಂದ ಆರೋಪ ಕೇಳಬಂದಿರೋದು ಮತ್ತೆ ಅವರೇ ನಡೆಸಂದ್ರೆ ಅದು ಸಂಶಯ ಕಾರಣ ಆಗುತ್ತೆ ಬೇರೆ ಕೊಟ್ಟು ಏನೋ ವ್ಯವಸ್ಥೆ ಮಾಡಬೇಕು ಯಾರು ನಡೆಸಬೇಕು ಅಂತ ಹೇಳ್ತೀವಿ ಪಿಎಸ್ಐ ಪೇಪರ್ ಲೀಕೇಜ್ ಆಗಿತ್ತು ಪಿಯುಸಿ ಪೇಪರ್ ಗಳು ಲೀಕೇಜ್ ಆಗಿತ್ತು ನಾಲ್ಕು ಸಾರಿ ಪಿಯುಸಿ ಎಕ್ಸಾಮಿನೇಷನ್ 15-16 ಮುಂದೋಗಿತ್ತು ಎಲ್ಲವೂ ಆಗಿದೆ ಸರ್ ಇದನ್ನ ನಾವು ಸರಿಯಾದ ರೀತಿ ಕಂಡಕ್ಟ್ ಮಾಡದೆ ಹೋದ್ರೆ ಇವರಿಗೆ ಸರಿಯಾದ ಪನಿಷ್ಮೆಂಟ್ ಕೊಡದೆ ಹೋದ್ರೆ ಈ ನಿಜವಾಗೂ ಓದೋದವರಿಗೆ ಅನ್ಯಾಯ ಆಗುತ್ತೆ ಇದನ್ನು ಮನಗಂಡಿದೆ ಸರ್ಕಾರ ಖಂಡಿತವಾಗೂ ಇದನ್ನ ಸರಿ ಮಾಡುವಂತ ಪ್ರಯತ್ನ ಹಾಗೆ ಸರ್ಕಾರದ ಮಟ್ಟದಲ್ಲಿ ನಾವು ಡಿಸಿಷನ್ ತಗೊಂಡಿದ್ದೀವಿ ಹೌದೌದು ಕಲೆಕ್ಟಿವ್ ಡಿಸಿಷನ್ ಇದೆ ಇದೇ ರೀತಿ ಪ್ರಾಧ್ಯಾಪಕರು ನೇಮಕಾತಿ ಸಾಕಷ್ಟು ಅಕ್ರಮ ಆಗಿದೆ ಅದು ಕೂಡ ತನಿಖೆ ಆಗ್ತಾ ಇದೆ ಅವ್ರ ಡಿಪಾರ್ಟ್ಮೆಂಟ್ ತನಿಖೆ ಮಾಡಬೇಕು ನೆಕ್ಸ್ಟ್ ಎಕ್ಸಾಮಿನೇಷನ್ ಯಾವ ರೀತಿ ಕಂಡಕ್ಟ್ ಮಾಡಬೇಕು ಎಷ್ಟು ಸೆಂಟರ್ ಗಳಿರಬೇಕು ಮತ್ತು ಅದರಲ್ಲಿ ಯಾವುದನ್ನು ಬದಲಾವಣೆ ಮಾಡ್ಕೊಳ್ಬೇಕು ಯಾಕಂದ್ರೆ ಈಗ ನಿಮ್ಮ ಇಲಾಖೆ ನಡೆಸಿರೋದ್ರಿಂದ ಆರೋಪ ಪಿಎಸ್ಐ ಮರು ಪರೀಕ್ಷೆಗೆ ಸರ್ಕಾರ ನಿರ್ಧಾರವನ್ನ ಮಾಡ್ತಾ ಇದೆ ಪಿಎಸ್ಐ ಮರು ಪರೀಕ್ಷೆ ಆಗಬೇಕು ಅಂತ ಪಬ್ಲಿಕ್ ಟಿವಿಯ ವರದಿ ನಿಜವಾಗಿದೆ ಮೊನ್ನೆ ಮರು ಪರೀಕ್ಷೆಯ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಂತ ಪಬ್ಲಿಕ್ ಟಿವಿ ಇದೀಗ ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಮರು ಪರೀಕ್ಷೆಗೆ ಸರ್ಕಾರ ಕೂಡ ಆದೇಶವನ್ನ ಹೊರಡಿಸಿದೆ ಮರು ಪರೀಕ್ಷೆ ಆಗಬೇಕು ಅಂತ ರಾಜ್ಯ ಸರ್ಕಾರ ನಡೆಸಿರತಕ್ಕಂತ ಪೊಲೀಸ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ನಲ್ಲಿ ಯಾರು ಅಪಾದಿತರು ಅಂತ ಹೇಳಿ ಆಗಿತ್ತು ಅಂತ ದಿವ್ಯ ಹಾಗರಗಿಯವರನ್ನ ಮತ್ತು ಅವರ ಜೊತೆಗೆ ಅರ್ಚನಾ ಮತ್ತೊಬ್ಬ ಸದ್ದಾಮ್ ಅನ್ನುವಂತ ಅವರ ಡ್ರೈವರು ಸುರೇಶ್ ಕಾಳಿದಾಸ್ ಅನ್ನುವಂತ ಸಹಾಯಕರು ಹಾಗೂ ಸುನಂದ ಅಂತ ಹೇಳಿ ಕೆಲಸದವರು ಇವರಿಷ್ಟು ಜನರನ್ನ ಇವತ್ತು ಪುಣೆಯಲ್ಲಿ ವಶಕ್ಕೆ ಪಡೆದಿದ್ದಾರೆ ಅವರ ವಿಚಾರಣೆ ನಡೀತಾ ಇದೆ ಮತ್ತು ಅವರನ್ನ ಕರ್ನಾಟಕಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟರು ಒಂದು
ಆರೋಪಿಗಳೆಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಒಟ್ಟು ದಿವ್ಯಾ ಹಾದರಗಿ ಸೇರಿ 5 ಜನರನ್ನ ಇದೇ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಕರೆತರಲಾಗ್ತಾ ಇದೆ ಕಲಬುರಗಿಗೆ. ಅದರ ಜೊತೆಯಲ್ಲಿ ಅದರ ಬೆನ್ನಲ್ಲೇ PSI ನೇಮಕಾತಿಯ ಎಕ್ಸಾಮ್ಸ್ ಏನಿದೆ ಅದು ಮತ್ತೊಮ್ಮೆ ನಡೆಯುತ್ತೆ. ಯಾರು ಆರೋಪಿಗಳಿದ್ದಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಅವಕಾಶಗಳು ಇರೋದಿಲ್ಲ. ಉಳಿದಂತ ಅಭ್ಯರ್ಥಿಗಳು ಮರು ಪರೀಕ್ಷೆಯನ್ನ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು. ಮತ್ತೆ ಪುನಃ ಪರೀಕ್ಷೆ ಆಗುತ್ತೆ. PSI ಅಭ್ಯರ್ಥಿಗಳೆಲ್ಲರೂ ಕೂಡ ಮತ್ತೆ ಪರೀಕ್ಷೆಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಈ ಅಕ್ರಮದ ಹಿನ್ನೆಲೆ ಒಂದ್ ರೀತಿಯಾದಂತ ನ್ಯಾಯ ಸಿಕ್ಕಾಗಾಯ್ತು, ಮುಂದೇನು ಅನ್ನುವಂತ ಪ್ರಶ್ನೆ ಇತ್ತು. ಅಷ್ಟು ಜನ ಎಕ್ಸಾಮ್ ಅನ್ನ ಬರೆದಿದ್ದಾರೆ, ಆಸೆಗಳನ್ನ ಇಟ್ಕೊಂಡು ಬರೆದಿದ್ದಾರೆ, ಭವಿಷ್ಯ ಕಟ್ಕೊಳ್ಳೋ ನಿಟ್ಟಿನಲ್ಲಿ ಬರೆದಿರ್ತಾರೆ. ಸೊ ಅವರ ಭವಿಷ್ಯ ಏನು ಅನ್ನುವಂತ ಪ್ರಶ್ನೆ ಇತ್ತು. ಇದೀಗ ಮರು ಪರೀಕ್ಷೆಯನ್ನ ತೆಗೆದುಕೊಳ್ಳುವಂತ ನಿರ್ಧಾರವನ್ನ ರಾಜ್ಯ ಸರ್ಕಾರ ಮಾಡಿರೋದು. PSI ಮರು ಪರೀಕ್ಷೆ ನಡೆಯುತ್ತೆ.